ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಮತದಾರರನ್ನ ಸೆಳೆಯೋದಕ್ಕೆ ರಾಜಕೀಯ ಮುಖಂಡರು ಬೇರೆ ಬೇರೆ ರೀತಿಯ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಆಮಿಷಗಳನ್ನ ಹುಡ್ತಾ ಇದ್ದಾರೆ. ಸೀರೆ ಇರ್ಬೋದು, ಮಿಕ್ಸಿ, ಕುಕ್ಕರು, ಅದೇನೇನು ಗಿಫ್ಟ್ ಅನ್ನು ಕೊಡ್ತಾ ಇದ್ದಾರೆ. ಇದೀಗ ಧಾರವಾಡ ಶಾಸಕ ಮತ್ತು ಸಚಿವ ವಿನಯ್ ಕುಲಕರ್ಣಿ ಅವರು ಈಗ ಸೀರೆಯನ್ನು ವಿತರಣೆ ಮಾಡ್ತಾ ಇದ್ದಾರೆ. ವಿನಯ್ ಕುಲಕರ್ಣಿ ಅವರ ಭಾವಚಿತ್ರ ಇರುವಂಥ ಸೀರೆ ಮತ್ತು ಆ ಪ್ಯಾಕೆಟ್ ಏನಿದೆ, ಪ್ಯಾಕ್ ಎಲ್ಲ ಕಡೆಯೂ ಈಗ ಹಂಚಲಾಗ್ತಾ ಇದೆ. ವಿನಯ್ ಡೈರಿಯ ಬೆಳ್ಳಿ ಮಹೋತ್ಸವದ ಹಿನ್ನೆಲೆಯಲ್ಲಿ ಈ ಒಂದು ಸೀರೆಯನ್ನು ಹಂಚಲಾಗ್ತಾ ಇದೆ. ಮಹಿಳಾ ಮತದಾರರನ್ನು ಸೆಳೆಯೋದಕ್ಕೆ ವಿನಯ್ ಕುಲಕರ್ಣಿ ಪ್ಲ್ಯಾನ್ ಮಾಡಿದ್ದಾರೆ. ನೀವು ಕೂಡ ಫೋಟೋದಲ್ಲಿ ನೋಡ್ತಾ ಇರ್ಬೋದು, ಪ್ಯಾಕ್ ಮೇಲೆ ವಿನಯ್ ಕುಲಕರ್ಣಿಯವರ ಭಾವಚಿತ್ರ ಕೂಡ ಇದೆ. ಮಹಿಳಾ ಮತದಾರರನ್ನು ಸೆಳೆಯೋದಕ್ಕೆ ವಿನಯ್ ಕುಲಕರ್ಣಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಈ ಒಂದು ಬೆಳ್ಳಿ ಹಬ್ಬ ಅನ್ನೋದು ನೆಪ ಅಷ್ಟೇ, ವಿನಯ್ ಡೈರಿ ಬೆಳ್ಳಿ ಹಬ್ಬ ನೆಪ ಅಷ್ಟೇ, ಚುನಾವಣಾ ಸಂದರ್ಭ ಆಗಿರೋದ್ರಿಂದ ಮಹಿಳಾ ಮತದಾರನ ಸೆಳೆಯುವ ನಿಟ್ಟಿನಲ್ಲಿ ವಿನಯ್ ಕುಲಕರ್ಣಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ. ಈಗ ಎಲ್ಲ ಕಡೆಯೂ ಅಷ್ಟೇ, ಸೀರೆ ಇರ್ಬೋದು, ಆಮೇಲೆ ಮಿಕ್ಸಿ, ಕುಕ್ಕರು, ಅದೇನೇನೆಲ್ಲ ಆಮಿಷಗಳನ್ನು ಹೊಡ್ತಾ ಇದ್ದಾರೆ, ಅದರೊಳಗೂ ಮಹಿಳಾ ಮತದಾರರನ್ನು ಸೆಳೆಯೋದಕ್ಕೆ. ಸೊ ಇಲ್ಲಿ ವಿನಯ್ ಕುಲಕರ್ಣಿ ಅವರು ಕೂಡ ಅದೇ ಪರಂಪರೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಹೇಳ್ತಾ ಇರೋದು ವಿನಯ್ ಡೈರಿಯ ಒಂದು ಬೆಳ್ಳಿ ಮಹೋತ್ಸವ, ಒಂದು 25 ವರ್ಷ ಆಗಿರುವ ಹಿನ್ನೆಲೆಯಲ್ಲಿ ವಿನಯ್ ಡೈರಿಗೆ ಅದರ ಖುಷಿಗೋಸ್ಕರ ಮತದಾರರಿಗೆ ಅವರು ಹಚ್ತಾ ಇದ್ದಾರೆ, ತಮ್ಮ ಕ್ಷೇತ್ರದ ಜನರಿಗೆ. ಸೊ ಈಗ ಚುನಾವಣಾ ವರ್ಷವೂ ಆಗಿರೋದ್ರಿಂದ ಈ ಸೀರೆ ಹಂಚುವಿಕೆ ಏನಿದೆ, ಸಹಜವಾಗಿ ಮತದಾರನ ಸೆಳೆಯೋದಕ್ಕೆ ಇವ್ರು ಮಾಡ್ತಾ ಇರೋ ಪ್ಲ್ಯಾನು ಅನ್ನೋದೇ ವಿಶ್ಲೇಷಣೆಗೆ ಒಳಪಡುತ್ತೆ. ವಿನಯ್ ಕುಲಕರ್ಣಿ ಅವರು ಈಗ ಸೀರೆ ಹಂಚ್ತಾ ಇದ್ದಾರೆ. ಆ ಪ್ಯಾಕ್ ಮೇಲೆ ಅವರ ಭಾವಚಿತ್ರ ಇದೆ, ಒಳಗಡೆ ಸಾರಿ ಇದೆ. ಸೊ ಇದೀಗ ಮಹಿಳಾ ಮತದಾರರು ಅದನ್ನು ಸ್ವೀಕರಿಸ್ಕೊಂಡು ವೋಟ್ ಹಾಕ್ತಾರೆ, ಅಥವಾ ಏನು ಯುಗಾದಿ ಹಬ್ಬಕ್ಕೆ ಸೀರೆ ಚೆಂದಾಗಿ ಉಟ್ಕೊಂಡು ತಮಗೆ ಬೇಕಾದವರಿಗೇ ಮುದ್ರೆ ಒತ್ತಾರ ಗೊತ್ತಿಲ್ಲ. ಸೊ ವಿನಯ್ ಕುಲಕರ್ಣಿಯವರ ಈಗ ಚುನಾವಣಾ ತಂತ್ರಗಾರಿಕೆ ಸೀರೆ ಹಂಚಿಕೆ.